ಮಾಲಿಂಗರಾಯ ಅಮೋಘಿಸಿದ್ದ ವೀರ ದೇವರ ಪೂಜಾ ಶೃಂಗಾರ ಮಾಡ್ತು ಇದೇ ಹೂವಿನ ಮಾದಿ. ಹೌದ್ರಿಪ್ಪ ಹೌದು. ಹೆಣ್ಣು ಮಕ್ಕಳ ತಲೆಯಲ್ಲಿ ಶೋಭೆಯನ್ನ ತಂದು ಕೊಟ್ಟಿತು ಇದೇ ಹೂವಿನ ಮಾದಿ. ಹೌದ್ರಿಪ್ಪ ಹೌದು. ರಾಜೀವ್ ಗಾಂಧಿನ ಡಬ್ ಅನಿಸ್ತು ಇದೇ ಹೂವಿನ ಮಾದಿ. ಮತ್ತ ಅಂತದ ಮಾಲ್ ನಮ್ ಕೊರಳ ಬಂದ ನಮ್ಮನ ಯಾವಾಗ ಡಬ್ ಅನಿಸ್ತು ಕೇಳಕ್ಕೂ ಬರುದಿಲ್ಲ. ಯಾಕೆ ಹಾಕ್ಯಾದ ಯಾಕ್ರಿಪ್ಪ ಹೂವಿನ ಮಾಲಿ ಕೊರಳಾಗ ಬತ್ತು ಅಂದ್ರ ಮಾನ ಸನ್ಮಾನ. ಹೌದ್ರಿಪ್ಪ ಹೂವಿನ ಮಾಲಿ ಕೊರಳಾಗ ಬತ್ತು ಮಾನ ಸನ್ಮಾನ ಆಗ್ತದ್ರಿಪ್ಪ. ಇದೇ ಹೂವ ತೆಳಗಾಸಿ ಮ್ಯಾಲ ಮನ್ಕೊಂಡ್ರೆ ಏನಂತಾರ ಅದಕ್ಕ ಮೊದಲು ರಾತ್ರಿ ಅಂತಾರ. ತೆಳಗ ಹಾಸಿ ಮ್ಯಾಲ ಮನ್ಕೊಂಡ್ರೆ ಮೊದಲು ರಾತ್ರಿ. ಹೌದ್ರಿಪ್ಪ ಇದೇ ಹೂ ಒಂದನ ಬಂದ ನಮ್ ಮ್ಯಾಲ ಮನ್ಕೋತಂದ್ರೆ ಅದು ಕೊನೆ ಜಾತ್ರಿ. ಕೊನೆ ಜಾತ್ರಿಪ್ಪ ಹೌದು ಹೌದು. ಇದು ಯಾಕೆ ಹಾಕ್ಯಾರ ಪ್ರಪಂಚದ ಮಾಲೆಯನ್ನು ಹರಿದು ಪಾರಮಾರ್ಥದಲ್ಲಿ ಹೆಜ್ಜೆ ಇಡ್ರಿ ಅಂತ ತಿಳ್ಕೊಂಡು ಪಾರಮಾರ್ಥದ ಮಾಲೆಯನ್ನ ನಮ್ಮ ನಂದರಿಗೆ ಮಕ್ಕಳು ನಮ್ಮ ಕೊರಳೊಳಗ ಹಾಕ್ಯಾರ ಬಂಧುಗಳೇ. ಹೌದ್ರಿಪ್ಪ ಇವತ್ತ ಅಮೋಘ ಸಿದ್ಧ ಒಂದು ಮಾಲಿಂಗರಾಯನ ಮೇಳಿನ ಹಾಡಿಕ ನಡೆದಾವು. ಅವರು ಒಳ್ಳೆ ಗುರುವಿನ ಶಿಶು ಮಕ್ಕಳದಾರ. ಮನಮಿ ಮದಗೊಂಡ ಮಹಾರಾಜರು ಪ್ರಿಯ ಶಿಷ್ಯ ಬಸವನ ಸಂಗೊಳ್ಳಿ ಮಹಾರಾಜರು. ಹೌದ್ರಿಪ್ಪ ಅವ್ರ ಶಿಶು ಮಕ್ಕಳು ನಮ್ಮ ಕೊಳೂರಿಗೆ ದತ್ತ. ಹೌದ್ರಿಪ್ಪ ಹೌದು. ಮತ್ತ ಆಕಳ ಹೊಟ್ಟಿದೆ ಆಕಳ ಕರನೆ ಹುಟ್ಟುತ್ತಾವ ಎಮ್ಮೆ ಕರ ಹುಟ್ಟುದಿಲ್ಲ. ಹೌದು ಹೌದು ಇದನ್ನ ತಿಳ್ಕೊಬೇಕ. ಮನಮಿ ಮಹಾರಾಜರು ನಾವು ಜಗತ್ತದ ಉಪದೇಶ ಮಾಡಿದೆವು. ಮಹಾರಾಜರ ಜೋಡಿ ಹಾಡವ ಪದಾನ ರಾಗ ಮಾಡಿ ಹಾಡ್ತೀವಿ. ಭೀಮಂದ್ರ ಇವನೇ ಎಲ್ಲೇರಿಪ್ಪ ಇವ್ರಿ ಏನ ನೋಡ್ರಿ ಅವಂದು ವಯಸ್ಸಾಗ್ಯದ ಹಂಗ ಅದು ಗಡಿ ಏನ ತಜಾಗದಾಗದ್ರಿಪ್ಪ. ಯಾರು ಉಪದೇಶ ಮಾಡಿದೆವು ಮನಮಿ ಮಹಾರಾಜರು ನಾವು ಜಗತ್ತದಾಗ ಏನ್ರಿಪ್ಪ ದೇವರು ಒಬ್ಬನೇ ಅದಾನು ದೇವರಲ್ಲಿ ಭೇದಿಲ್ಲ ಇಲ್ರಿಪ್ಪ. ಅಮೋಘ ಸಿದ್ಧ ಸೋಮನಿಂಗ ಗುರುವಿನಲ್ಲಿ ದುಡಿದು ಮೋಕ್ಷ ಮಂದಿರ ಕವ ಮುಟ್ಟಾನ. ಮಾಲಿಂಗರ ಬೀರ ದೇವರು ಗುಲಾಮ್ ಆಗಿ ಇವ ಮುಟ್ಟಾನ. ಹೌದ್ರಿಪ್ಪ ಹೌದು. ತಮ್ಮ ತಮ್ಮ ಗುರುವಿನಲ್ಲಿ ಅವರು ಗುರು ಏನು ಬೇಡುತ್ತಾರ ಅದನ್ನ ತಂದು ಇಚ್ಛಾ ಪೂರ್ತಿ ಮಾಡ್ಯಾರ ಮಾಲಿಂಗರಾಯ ಅಮೋಘ ಸಿದ್ಧ. ಹೌದ್ರಿಪ್ಪ ಹೌದು. ಹಂಗತ್ತೆ ಜಗತ್ತದೊಳಗೆ ಸೂರ್ಯ ಚಂದ್ರ ನೆಲವಂದ ಗಂಗೆ ಹರುವರಿಗೆ ಮರ್ತ್ಯ ಮಂಡಲದೊಳಗೆ ಅವರು ದೊಡ್ಡ ದೊಡ್ಡ ಗುಡಿ ಕಟ್ಕೊಂಡು ಕೂತಾರೆ. ನಾವು ನೀವು ಎಲ್ಲಾರು ಶರಣ ಮಾಡ್ತೀವಿ. ಹೌದ್ರಿಪ್ಪ ಹೌದು ಹೌದು. ನಾಳೆ ನಮನ ನಿಮ್ಮನ ಮಣ್ಣು ಕೊಟ್ರ ಗೋಡಿ ಮೇಲೆ ಹುಲ್ಲು ಸಕಟ್ಟು ಇರೋದು ಭರವಸೆ ಕಮ್ಮ. ಹೌದ್ರಿಪ್ಪ ಹೌದು. ಇವ್ರು ಮತ್ತೆ ಅಂತ ಅಂದ್ರೆ ಇದು ತಿಳಿಯೋದು ನನಗೆ ಡಾಪನ್ ತಂದಾರ ಕಡೆ ಹೊರಗೆ ಗುಲಾನರ್ ಒಟ್ಟ ಹತ್ತು ಬ್ಯಾಡ್ರಿ ಹೇಳಿನ ನಿಮ್ಗ ಯಾರಿಗಿದ್ರು ಬೇಲ ಎಲ್ಲ ಹಾಡು ಹುಡುಗರು ಧನಿ ಕೆಡಿಸ್ತೈತಿ. ಇರ್ಲಿ ಅದು ಇರ್ಲಿ ಅನ್ಕಂತಾನೆ ಸುಮ್ಮನೆ ಕೂತು ಬಿಡ್ರಿ. ಖಾಲಿ ಹೆಣ್ಮಗಳು ಹೋಗಿ ಬಿಡತ್ತೆ ತಿಕ್ಕ ತಿಕ್ಕ ಹೋಗಿ ಬಿಡ್ತೆ ಹಸುತ್ತಾರೆ ಅವರು ಹಂಗ. ನಾವು ಮಾಡುದು ನಮ್ಮ ಪ್ರಪಂಚ ದಾಂಬಿಕ ಭಕ್ತಿ ಮಾಡ್ತೇವು. ಮಾಲಿಂಗರಾಯ ಅಮೋಘಿಸಿದ್ದ ಹಂಗ ಮಾಡಿಲ್ಲ. ಮತ್ತೆ ಹಾಗ್ರಿಪ್ಪ ನಿಸ್ವಾರ್ಥದಿಂದ ಗುರುವಿನ ಸೇವಾ ಮಾಡ್ಯಾರ ಅವ್ರು. ಕಾಮಕ್ರೋಧ ಮದ ಮಚ್ಚರ ಮೋಹ ಲೋಭ ಅನ್ನತಕ್ಕಂತ ಅರಿಷಡ್ಡು ವರ್ಗಗಳನ್ನ ದಕ್ಕ ದುಡಿದು ಮೆಟ್ಟಿ ಪಾತಾಳ ಕೊತ್ತಿ ಮಡದಿ ಮಕ್ಕಳ ಮಮಕಾರವನ್ನ ಮರೆ ಮಾಡಿ ಗುರುವಿನ ಸೇವಾ ಮಾಡ್ಯಾರ ಬಂಧುಗಳೇ. ಹೌದ್ರಿಪ್ಪ ಹೌದು ಹೌದು. ನಾವು ಹಂಗಿಲ್ಲ ಅಂತ ದೇವ್ರದು ನಾಮ ಹೊಗಳಾಕ ಅಮೋಘ ಸಿದ್ಧ ಮಾಲಿಂಗರ ಎರಡು ಮ್ಯಾಲ ಎಲ್ಲಿ ಹೋದಲ್ಲಿ ತರಿಸ್ತಾರೆ. ಬಾಳ ಜಾಗದಾಗ ಬೋಧನ ಮಾಡಿ ಬಂದಿರು ಇವತ್ತು ಒಂದು ಮಾತು ಹೇಳಿ ಹೋಗ್ತಾರೆ. ಮತ್ ಚಂದಿ ಕಾಡ್ಕೆದಾವ ಇಲ್ಲಿ ಇದೇ ಸ್ಟೇಜ್ ಮೇಲೆ ಹತ್ತು ಬರ್ಬೇಕು ನೀವು ನಾಳಿಗೆ ಅದಾವ ಒಂದು ಅಮೋಘ ಸಿದ್ಧ ಒಂದು ಮಾಲಿಂಗರನ್ನ ಮ್ಯಾಲ ತಂದ್ರಿ ಅಂದ್ರ ಅವ್ರ ಅಲಗಾಂದಿ ಬರುದ್ರ ಈಗ ಬುಕ್ಕ ಕ್ಲಿಪ್ಪ ಟ್ರಂಕ ಎಲ್ಲ ಸಜ್ಜೆ ಬರನು ಸುರವೆ ಸುರವೇಪ್ಪ ಅವ ಅಮೋಘ ಸಿದ್ಧ ಹಾಡವನ್ ಕೇಳ್ತಾನ ಏನಂತ ಮಾಲಿಂಗರಾಯನ್ ಬಾಳ ಬೆಳೆಸಾಡ್ತ ಮಗನ ದೀಪಾವಳಿ ನರಕ ಚತುರ್ಸೇನ ಸಾಕ್ಷಾತ್ ಶಿವನ ಮನಿದಿನ ಮುಂಡಾ ಸಾಗತಾ ಥೇಂತಿ ಮಾಲಪ್ಪಗ ಅಂತ ನೀನು ಭಕ್ತಿಮಾನ ಮಾಲತ್ತಿದ್ರೆ ಮುಂಡಾಸ ರಾತ್ರಿ ಯಾಕೆ ಸುತ್ತದಲ್ಲೇ ಮಗನ ಹಗಲು ಸುತ್ತ ತೋರಿಸುತ್ತಾನ ಕೇಳ್ತಾರ ಅಮೋಘ ಸಿದ್ಧ ಎಲ್ಲಿ ತುಂಬಲಕ್ಕ ಲೈಟ್ ಬಿಲ್ ರೊಕ್ಕ ಬಿದ್ದ ಅವ್ರ ಕೊಡ್ತೇವ್ ನಾವು ಆದ್ರೆ ಲೈಟ್ ಹತ್ತಿರ ಇವ ಅಮೋಘ ಸಿದ್ಧ ಹಾಡೋ ಕೇಳ್ತಾನ
ಮತ್ತೆ ಇವನು ಉಪ್ಪು ಉಂಡಿರ್ತಾನ. ಹಿಮಯಾನ ಅಂತಾನ ಏನ್ರಿಪ್ಪ ಅಮೋಕ್ಷದ ಬಾಳ ಬೆಳೆಸಿ ಕೈ ಮ್ಯಾಲ್ ಮಾಡಿ ಹಾಕ್ತು ಹೋ ಮಗನ ಬಡವ ಭಾಗ್ಯ ಬಂದಿಗೆ ತೋಟ್ಲ ಹೊರವಿನ ಕಂಬಳಿ ಪ್ರಸಾದ ಗಂಟು ಮಳೆ ಕೀಲು ಬೆಲೆ ಕೀಲು ಬೈಲ ಭೂತ ಚಿಂತನ ಸಂಗಾತ ಕರ್ಕೊಂಡು ಭಕ್ತರು ಉದ್ದಾರಕ್ಕಾಗಿ ಈ ಧರಿಗಳ ನಾನು ಅಮೋಕ್ಷಿದ್ದ ಭಾರತ ಮಗನ ಅಂತಾನೆ ನಾ ಅಮೋಕ್ಷಿದ್ದನ ಅವ್ವ ಅಪ್ಪನ ಹೆಸರು ಹೇಳಿ ಹಾಡು ಮಗನ ನಿಮ್ಮ ಅಪ್ಪ ಹುಟ್ಟಿದ್ದಂದು ಹೇಳುತ್ತಾನೆ. ಹೌದು ಅಪ್ಪ ಈ ಸೊಳೆ ಮಕ್ಕಳು ಯಾರ್ಯಾರು ಹುಟ್ಟಾರು ದೇವ್ರಿಗೆ ಬಿಟ್ಕೊಟ್ಟು ಮಾತ್ರ ಅವ್ರ ಅಪ್ಪಗಳನ್ನು ಕೇಳ್ತಾರೆ ನಿಮ್ಮ ಅಪ್ಪ ಹುಟ್ಟಿದ್ರು ಹೇಳು ನಮ್ಮ ಉಪ್ಪು ಹುಟ್ಟಿದ್ರು ಹೇಳಿ ಅಂತ ವಾದ ಮಾಡ್ತಾರೆ ಬಂಧುಗಳೇ. ನಿಮಗೊಂದು ಮಾತು ಹೇಳ್ತೇನೆ ನಂದರಿಗೆ ಅವ್ರಿಗೆ ಬಹಳಷ್ಟು ಸಲ ನಾವು ಇಲ್ಲಿ ಬಂದು ಹೋಗಿದ್ದೀವಿ. ಹೌದೌದು ನಮ್ಮ ಶಿಶು ಮಕ್ಕಳು ಈ ಊರಾಗ ತಯಾರಾಗ್ಯಾರ. ಹೌದ್ರಿಪ್ಪ ಯಾವುದೇ ಒಂದು ಅಮಾವಾಸ್ಯತನ ಮೇಳ ಮಾಲಿಂಗರಾಯನ ಮೇಳ ನಿಮ್ಮಂತ ಒಳ್ಳೆ ದೊಡ್ಡ ಕ್ಷೇತ್ರದೊಳಗೆ ಬಂದು ಅಮೋಘಿಸಿದ್ದಾಗ ಮಾಳಿಂಗರಾಯಗೆ ಬೇಯ್ದ ಹಾಲ್ ಹತ್ರ ಅಂದ್ರೆ ನೀವು ಸುಮ್ಮ ಕುಂಡ್ರಬೇಡ್ರಿ. ಯಾಕೆ ಸುಮ್ಮ ಕುಂಡ್ರಬೇಡ್ರಿ? ಒಬ್ಬ ರೈತ ಆಕಳ ಮಾಡ್ತಾನ ಕಟ್ಟಕ್ಕೆ ಕಟ್ಟಕ್ಕೆ ಒಯ್ದು ಕಲಿತಾನ. ಹೌದ್ರಿಪ್ಪ ಪಾಪ ಕಟ್ಟಕ್ಕಿಲ್ಲತ್ರಿ ಅದು ಮತ್ತಾರಿಗ್ರಿಪ್ಪ ಯಾವ ರೈತ ಕೊಟ್ಟಾನ ಅವನಿಗೆ ಹತ್ತ ಅಲ್ಲ ಹಂಗಂತ ದೊಡ್ಡ ದೇವರ ಮಾಳಿಂಗರಾಯಗ ಅಮೋಘಿಸಿದ್ದಾಗ ನಿಮ್ಮಂತ ಹಿರಿಯರು ಮುಂದ ಕೂತು ಆ ದೇವರಿಗೆ ಬೇಯಿಸಿದರೆ ಅಂದ್ರ ಆ ಪಾಪ ಏಸ ಕಾಲಕ್ಕೂ ನಿಮಗೆ ತಟ್ಲಾರದೆ ಬಿಡುದು ಸವಾಲ ಕೈ ಎತ್ತ ಹೇಳ್ತದೆ ನೆನಪಿಗೆ. ನೀವು ಏನು ಮಾಡ್ಬೇಕು ಹಿರಿಯರು ಅಮೋಘಿಸಿದ್ದ ಮಾಳಿಂಗರಾಯಗ ಬೇಯ್ದ ಹಾಡಂತ ಸುಳಿ ಮಕ್ಕಳು ಇಂತ ಸ್ಟೇಜ್ ಮೇಲೆ ಬಂದ್ರಂದ್ರ ನಿಮಗೆ ಸೊನ್ಯಾಳ ಗೌಡ್ರದೊಂದು ಮಾತದ ತರಕಿಟ್ಕೋರಿ ಅವ್ರಿಗೆ ಬುದ್ಧಿ ಕಲಿಸುದಾದ್ರ ನಿಮ್ಮ ಕಾಲನ ಕೆರವು ತೆಗೆದು ಅವ್ರ ತಲೆಯಾಗಿಡ್ರಂತೇಳಿ ಸೊನ್ಯಾಳ ಗೌಡ್ರ ವಿನಂತಿಯದ ಮರಿಬೇಡ್ರಿ. ಅದು ಅದಕ್ಕೆ ಎಲ್ಲಾ ಧರ್ಮದೊಳಗ ಈ ಹಾಲು ಮತ್ತು ಧರ್ಮ ಶ್ರೇಷ್ಠ ಬಹಳ ಐತೆ ಅಂತ ಹೇಳ್ತಾರೆ. ನಮ್ಮ ಭಾರತ ದೇಶದೊಳಗ 360 ಜಾತಿದಾವ. 300 ಎಲ್ಲಾ ಜಾತಿಗೆ ಹೇಳಿಕೆ ಮಾಡುವಂತ ಧರ್ಮ ಇಲ್ಲ. ಜಡಿ ಬಿಟ್ಟು ತಲೆ ತೂಗಿಸಿ ಕೈಯಾಗ ಗುಂಡು ಹಿಡಿದು ನುಡಿ ಮಾಡುವಂತ ಧರ್ಮ ಎಲ್ಲಿ ಉಳಿದೈತೆ ಅಂತ ಕೇಳಿದ್ರೆ ಕುರುಬ ಕುಲವಾಗ ಅಟ್ಟೆ ಉಳಿದದು ಬಂಧುಗಳೇ ಕುಲವಾಗಿಲ್ಲ ಅಂತ ಹಾನಿನಂತ ಭಾವನೆ ಐತೆ ಅವರಲ್ಲಿ. ಮತ್ತೆ ಕುರುಬರಿಗೆ ಅಟ್ಟೆ ಯಾಕೆ ಹಾಲು ಬಂದದವ್ರು ಅಂದ್ರೆ ಯಾಕ್ರಿಪ್ಪ ಉಳಿದ ಜಾತಿಯನ್ನು ಹಾಲು ಕುಡ್ದಿಲ್ಲ ಎಲ್ಲರೂ ಕುಡ್ದಾರ. ಹೌದು ಹೌದು ಕರೆ ಯಾಕೆ ಅಂದ್ರು ಅಂತ ಕೇಳಿದ್ರೆ ಯಾಕ್ರಿಪ್ಪ ಯಾವ ಸಿಂದಗಿ ತಾಲೂಕ ಗ್ವಾಲಗೇರಿ ಗೊಲ್ಲಾಳ ಸರ್ಸನಕ್ಕೆ ಹೋಗು ಜಂಗಮ ಕೈಯಾಗ ದುಡ್ಡು ಕೊಟ್ಟು ಕುರುಬರು ಹುಡುಗ ಲಿಂಗ ತಗೊಂಡು ಬಗ್ಗೆ ಅಂತೇಳಿ ಹೌದ್ರಿಪ್ಪ ಮರ್ತು ಬಂದ್ರ ಅವ್ರ ಅಲ್ಲೇ ಪಾಲ್ಯ ಬರುತ್ತಾನೆ ಡಂಬಳಗಾರ ಕುರಿ ಕಾಯ್ತಿದ್ದ ಗೊಲ್ಲಾಳ ಸಣ್ಣ ಹುಡುಗ 12 ಮಗ ಜಂಗಮರದು ಜಂಗಮರಂದ್ರು ಈ ಕುರುಬ ಹುಡುಗೊಂದು ದುಡ್ಡು ಕೊಟ್ಟಿತ್ತು ಲಿಂಗ ಮರ್ತ ಬಂದೇವನು ಅಲ್ಲೇ ತರಕಾರಿ ಬಂದೆವು ಅದ್ರಾಗ ಒಂದು ಜಂಗಮ ಏನಂದ ಏನ್ರಿಪ್ಪ ಹುಷಾರಿದ್ದ ಬಹಳ ಯಾವ ನಂದೈ ಸ್ವಾಮಿ ನಂದೈ ಸ್ವಾಮಿ ಆ ಮಲ್ಲ ಕುರುಬಗ ಲಿಂಗ ಅನ್ನೋದು ಯಾರು ಗೊತ್ತೈತೆ ನಾ ಬೇಸ ಮಾಡ್ತಾನೆ ಅಂತ ಹೇಳಿ ಕುರಿ ಹಿಕ್ಕಿನ ಒಂದು ಲಿಂಗ ತಯಾರು ಮಾಡಿ ಕರದ ಹುಡುಗಿಗೆ ಹೇಳ್ತಾನೆ ಏ ಲಿಂಗ ತಂದಿದ್ದೇವ ತಗ ದುಡ್ಡು ಕೊಟ್ಟದು ನಿನ್ನ ಕುರಿ ಹಿಕ್ಕಿ ಒಳಗಿದ್ರನ್ನ ಮುಚ್ಚಿಟ್ಟು 12 ನಿನ್ನ ಕುರಿ ಹಿಂಡಿದ ಹಾಲ ಈ ಗೊಬ್ಬರ ಡಿಗ್ಗಿಗೆ ಹಾಕು ಒಂದಿನ ಮಲ್ಲಿಕಾರ್ಜುನ ಭೇಟಿ ಆಗ್ತಾನೆ ಹೋಗತ್ ಹೇಳದ ನಂದೈ ಸ್ವಾಮಿ. ಹೌದ್ರಿಪ್ಪ ನಂದೈ ಸ್ವಾಮಿ ಹೇಳದ್ರಿಪ್ಪ ಭಕ್ತಿ ಇಟ್ಟು ಹುಡುಗ 12 ಗೊಬ್ಬರ ಡಿಗ್ಗಿಯಾಗ ಲಿಂಗ ಮುಚ್ಚಿಟ್ಟು ಕುರಿ ಹಿಂಡಿದ ಹಾಲ ಎರದ 12 ಮೇಲತ್ತ ಅವ್ರ ತಂದಿ ಬಲ್ಲುಗ ಬಂದ ಗೊಲ್ಲಾಳನ ತಂದಿ ಬಲ್ಲುಗ ಏ ಹುತ್ತು ಸುಳೆ ಮಗನ ಅಂದ ಸೊಕ್ಕಿನ ಜಂಗಮರ ಮಾತು ಕೇಳಿ ಹಿಂಡಿದ ಕುರಿ ಹಾಲೆಲ್ಲ ಹಾಳು ಮಾಡಿ ಬಿಟ್ಟದ ಮಗನೇ ಯಾಕೆ ಹಾಕಿದ ಲಿಂಗ ಇಲ್ಲಿ ಹಾಲಂತ ಕೇಳ್ದ ಈ ಗೊಬ್ಬರ ಡಿಗ್ಗಿಯಾಗ ಶ್ರೀಶೈಲ ಮಲ್ಲಿಕಾರ್ಜುನ ನಾನು ತಂದೆ ನಾ ಹಾಕಿದ್ದ ಹಾಲು ಕುಡ್ದಾನಂತ ಹೇಳ್ದ ಗೊಲ್ಲಾಳ. ಅವಾಗ ತಾನವ ಮಗನ ನೀ ಹಾಕಿದ ಹಾಲು ನಿನ್ನ ಮಲ್ಲಿಕಾರ್ಜುನ ಕುಡ್ದಂತ ಖರೆ ಇದ್ರ ಇವತ್ತು ಗೊಬ್ಬರ ಡಿಕ್ಕಿ ಅಂದ್ರೆ ಎಬಸಿ ನನಗೆ ಭೆಟ್ಟಿ ಮಾಡಿಸು ನಿನ್ನ ಮಲ್ಲಿಕಾರ್ಜುನ ಸತ್ಯವಾನಂದ ಎಲ್ಲ ಅಂದ್ರ ಈ ಕೊಡ್ಲಿ ಮಾಯಾಗ ನಿನ್ನ ಮರಣ ಸೇರಿ ಚಂದ್ರ ಕೊಡ್ಲಿ ಮಗನ ಕೋಣನ ಮೇಲೆ ಎತ್ತ ಹಿಡ್ದ ಸಣ್ಣ ಹುಡುಗ ಮುಕ್ತ ಬಾಲಕ
ಅಪ್ಪನಿ ಬೆಕ್ಕಿ ಮುಂದೆ ಕೈ ಜೋಡಿಸಿ ನಿಂತ ಕೂಸ 12 ವರ್ಷದ ಮಗ ಬಂಧುಗಳ ಕೇಳ್ರಿ. ತಂದೆ ಮಲ್ಲಿಕಾರ್ಜುನ, ನಿನ್ನೇ ನಂಬೀನಿ, ಅಲಿಯತ್ತೇನಿ, ಹಾಲು ಹಾಕೀನಿ. ನಾ ಹಾಕಿದ್ದ ಹಾಲನ್ನೇ ಕುಡಿದಂತೆ ಖರೆ ಇದ್ರ ಗಪ್ರಿ ಗಪ್ರಿ ಅವಣ. ನಾ ಹಾಕಿದ್ದ ಹಾಲನ್ನೇ ಕುಡಿದಂತೆ ಖರೆ ಇದ್ರ ಇವತ್ತು ಬಪ್ಪರಿ ಡಕ್ಕಿಯಂತ ಎಂತ ನಮ್ಮ ಅಪ್ಪಗೆ ಭೆಟ್ಟಿ ಕೊಡು, ಇಲ್ಲಂದ್ರ ಕೊಲ್ಲಿ ಬಾಯಾಗ ನನ್ನ ಮರಣ ಆಗಲತ್ತೇನೆ. ಚಂಡ ತಳಗ ಮಾಡಿ ನಿಂತ ಮುಕ್ತ ಬಾಲಕನ ಭಕ್ತಿ ಒಲಿತು ಮಲ್ಲಿಕಾರ್ಜುನ ಬಪ್ಪರಿ ಡಕ್ಕಿಯಂತ ಎದ್ದು ಅವ್ರ ಅಪ್ಪನ ಕೈಯಲ್ಲಿ ಪಟ್ಟಿ ಭೀಷಣ ಅದೇ ಪಟ್ಟಿ ಕೊಡುತ್ತೆ. ಬಾಲಗೇರಿ ಲಿಂಗದ ಮೇಲೆ ಉಳಿದು ಬಿಟ್ಟಂತ ಬಂದಿದೆ. ಹೌದು ಹೌದು, ಬರೀ ಹಿಕ್ಕಿಗೆ ಹಾಲು ಎರದು, ಹಾಲಿನಲ್ಲಿ ದೇವರನ್ನ ಕಂಡ ಹಾಲು ಮತದವರು ಅಂತೇಳಿ ಹೆಸರು ಬಂದದ್ದು. ಇವರಷ್ಟೇ ಹಾಲು ಕುಡಿದಿಲ್ಲ, ಜಗತ್ತೇ ಕುಡಿದಿದೆ. ಹೌದು ಹೌದು, ಯಾವ ಹಾಲು ಹೌದೇ ನಾಡ ಸಾಲಿದರೆ ನಾಡ ಶಾಡಮೋಗನ ಕೂಟದಲ್ಲಿ ಹುಟ್ಟಿ ನನಗೆ ಆಕಳ ಹಾಲವನ್ನ ಹಿಂದಿದ ಯಾರು? ಬಾರಾಮತಿ ಗೌಡ ಬಿಲ್ಲಾರ ಸಾಮ್ರಾಯ. ಹೌದ್ರಿಪ್ಪ, ಕಟ್ಟಲಾರ ಐಲಾರ ಆಕಳ ಹಾಲವನ್ನ ಹಿಂಡಿ ಗುರುವಿಗೆ ಹಾಲುಗೆ ಊಟ ಮಾಡಿಸಿ ಶಾಡ ಭವನ ಗುಡ್ಡದಲ್ಲಿ ಹಾಲು ಹಳ ಹರಿಸಿದ ಹಾಲು ಮತದವರು ಅಂತೇಳಿ ಗುರು. ಯಾವ ಮುದ್ದೆ ನಿರಾಳ ತಾಲೂಕ ಸರೂರ ಗ್ರಾಮದಲ್ಲಿ ಸರೂರ ಶಾಂತ ಮುತ್ತಯ್ಯನವರು ಜಗದ್ಗುರು ರೇವಣ ಸಿದ್ಧನಿಗೆ 7 ಕವಡಿ ಹಾಲವನ್ನ ದಾನ ಮಾಡಿ ಹಾಲು ಮತದವರು ಮುದ್ದೇಬೇಳ ತಾಲೂಕು ಸರೂರದ ಗ್ರಾಮದೊಳಗ ಹಾಲು ಬಹಳ ಎತ್ತರಿಗೆ ಸದ್ಯಕ್ಕೆ ಐತಿ. 3 ಬಿಗಿ ಮ್ಯಾಲಿಂದ ದೂರ ಮಂದಿ ನಿಂತು ನಮಸ್ಕಾರ ಮಾಡ್ತಾರ, ಕಾಡ ಹಾಕೊಂಡು ಹೋಗುದಿಲ್ಲ. ಸದ್ಯ ಎಂತ ಮಾಡ್ಯಾರತ್ತೇನೆ ಇವರಿಗೆ ಹಾಲು ಮತದವರು, ಹಾಲು ಮತದವರು ಅನ್ನತಕ್ಕಂತ ಬಿರುದ. ಹೌದು ಪಂದೈತಿ ಬಂಧುಗಳೇ, ನಾವು ಎಷ್ಟು ವರ್ಣನ ಮಾಡಿ ಹೇಳಿದ್ರು ಕಡಿಮೆದ. ಹೌದು ಇನ್ನೊಂದು ಕೊನೆ ಮಾತು ಪಾತ್ರ ಕೇಳಿದ್ರ ಏನ್ರಿಪ್ಪ, ಇದೇ ನಮ್ಮ ಕುರುಬ ಕುಲದಲ್ಲಿ ಹುಟ್ಟಿ ಬಂದ ಯಾವ ಭಕ್ತ ಕನಕದಾಸ ಒಂದು ಮಾತು ಹೇಳ್ಯಾರ, ಅವ್ರು ಬಹಳ ಚಂದ ಹೇಳ್ಯಾರ. ಸತ್ಯವಂತರ ಸಂಘವಿರಲು ತೀರ್ಥ ಏತಕ್ಕೆ, ನಿತ್ಯ ಜ್ಞಾನಿ ಆದ ಮೇಲೆ ಚಿಂತಿ ಏತಕ್ಕೆ ಅಂತೇಳಿ ಭಕ್ತ ಕನಕದಾಸ ಹೇಳ್ಯಾರ. ಕನಕದಾಸ ಉಡುಪಿ ಪಟ್ಟಣಕ್ಕೆ ಹೋಗಿದ್ದ. ಹೌದ್ರಿಪ್ಪ, ಏನ್ ಕಾಂತಲು ಗಪ್ರಿ. ಕನಕದಾಸ ಉಡುಪಿ ಪಟ್ಟಣಕ್ಕೆ ಹೋಗಿ ಕೈಯೊಳಗ ತಂಬೂರಿ ಹಿಡಿದು ಕೃಷ್ಣನ ಧ್ಯಾನ ಮಾಡ್ತಿದ್ದ. ರಾಮಣ್ಣರ ಗ್ಯಾಂಗ್ ಇತ್ತಲ್ಲಿ, ರಾಮಣ್ಣರ ಗ್ಯಾಂಗ. ಅವ್ರೇನು ವಿಚಾರ ಮಾಡಿದ್ರು ಅಂತ ಕೇಳಿದ್ರೆ ಏನ್ರಿಪ್ಪ, ಇದು ಕುಲ್ದಾ ಕಮ್ಮದು ಕುರುಬುರ ರೈತ ಇದು ಹುಡುಗ, ನಮ್ಮ ಸಂಘದಾಗ ಬಂದು ಭಜನೆ ಮಾಡಿದ್ರೆ ನಮ್ಮದು ಕಿಮ್ಮತ್ತ ಕಡಿಮೆ ಆಗ್ತದೆ. ಹೌದು ಹೌದು, ಯಾರು ಚಂದ ಹಿಡಿದು ದಬ್ಬರೆ ಕಡೆ ಕಡ್ಯಾಕ ಹೋಗಲಂದ್ರು. ಹೌದ್ರಿಪ್ಪ, ಅವಾಗ ಕನಕದಾಸಂದ ಭಗವಂತ ಕೃಷ್ಣ ಭಕ್ತಿ ಒಳಗೆ ಭೇದ ತಂದೇನಪ್ಪ, ಬೇಡದ ಕನ್ನಡ ಭಕ್ತಿ ಒಲಿತು ಮನದ ಮಾಂಸ ತಂದು ಲಿಂಗಿಗೇರಿಸ ಭಕ್ತಿನ ಬಂದು ಅವನು ಕಂಡುಕೊಂಡವ್ ನೀನೇ ಅಲ್ಲನೋ ಪರಮಾತ್ಮ. ಎಂತ ಭಕ್ತಿ ಒಳಗೆ ಭೇದ ಮಾಡ್ಯಾರ ಈ ಬ್ರಾಹ್ಮಣರು, ಎಲ್ಲಿ ಭಜನೆ ಮಾಡಿದ್ರು ನಿಂದೆ ಅದ, ಎಲ್ಲಿ ಮಾಡಿದ್ರು ನಿಂದೆ ಐತೆ ಅಂತ ಕೈಯಾಗ ತಂಬು ಹಿಡ್ಕೊಂಡು ಗುಡಿ ಹಿಂದೆ ಬೆನವಾಡಿಗೆ ಹೋಗಿ ಕೃಷ್ಣನ ನಾಮ ನಡೆದು ಭಜನೆ ಮಾಡ್ತಿದ್ದ ಭಕ್ತ ಕನಕದಾಸ. ಅವಾಗ ಕೃಷ್ಣ ಪರಮಾತ್ಮ ಅಂದ ಮಕ್ಕಳ ಭಕ್ತಿ ಒಳಗೆ ಭೇದ ಮಾಡಿದ್ರಿಲ್ಲೋ ಆ ನನ್ನ ಭಕ್ತಗ ಹಿಂದೆ ಮಂದೆಯನ್ನು ಎತ್ತಿ ಕಡ್ಯಾಕ ಹೋಗಿದ್ರಿ, ನಿಮ್ಮ ಭಜನೆ ನನಗ ಆನಂದಿಲ್ಲ, ಕನಕದಾಸ ಮಾಡುವಂತ ಭಜನೆ ನನಗೆ ಪ್ರೇಮದೈತೇರಿ ಜನವಾಡಿ ಒಡೆದು ಮುಖ ಹೊಳಿಸಿ ಕನಕದಾಸಿಗೆ ನೋಡ್ಯಾನ ಕನಕನ ಖಿಂಡೆ ಜಗತ್ತಿನೊಳಗೆ ಸ್ಮೃತಿ ಸಾರ್ತದೆ. ಅದೇ ಕನಕನ ಖಿಂಡೆಲೇನೆ ಸದ್ಯ ಪೂಜೆ ಆಗ್ತದ, ತಲವಾಕಲ್ಲ ಪೂಜೆ ಆಗುದಿಲ್ಲ. ಬಿಟ್ಟು ಅದಕ್ಕೆ ಬರ್ದಾರಿಪ್ಪ, ಕೃಷ್ಣ ಎಂದು ಕೂಗಿ ಕನಕ ದುಡವಾನು ದಾಸಾಯಿ, ಕೃಷ್ಣ ಎಂದು ಕೂಗಿ ಕನಕ ದುಡವಾನು ದಾಸಾಯಿ. ಎಲ್ಲಿ ಮತ್ತೊಂದು ಹೇಳಕ್ಕೆ ಹೌದು ಸರಿಯಾಗಿ ಬಂದಿಲ್ಲ, ಅದು ರೇಂಜನ್ ಆಗಿ ಬಂದಿಲ್ಲ. ರೇಂಜ್ ಹೇಗಾದ್ರಿಪ್ಪ ಸರ್, ಹಂಗ ಈ ಹಾಲು ಮತ್ತು ಧರ್ಮದಲ್ಲಿ ಎಷ್ಟು ಹೇಳಿದ್ರು ಕಡಿಮೆದ, ಸಾಕಷ್ಟು ವಿಷಯಗಳ ಬಹಳ ಅದಾವ. ಹೌದ್ರಿಪ್ಪ ಹೌದು. ಕೊನೆಯದಾಗಿ ನಮ್ಮ ಶಾಣೆತನ ನಾವು ನಡೆಸಿದೇವಂದ್ರ
ಅದು ಒಂದು ಮಾತು ಹೇಳಿದ್ರೆ ಆಗಲೇ ನಮ್ಮ ಶಿವಾನಂದ ದೇವರ ಮನಸ್ಸನಾಗ ತಂದ್ರ ಯಾರು ಯಾರು ಮಾಡಿದ್ರು ನಡುಗಲ್ಲ. ದೇವರ ಮನಸ್ಸನಾಗಿತ್ತಂದ್ರೆ ದುಃಖರ ಮಾರುತ್ತ ಹಂದಿ ಸಕಟ ಬಂದನ ಹೊಡಿತಾರ. ಹಂಗ ನಮ್ಮ ಮನಸ್ಸನಾಗ ಏನಾರ ಬಂದ್ರೆ ನಡುಗಲ್ಲ. ಯಾಕೆ ಒಂದು ಮಾತು ಹೇಳ್ತಾನೆ ನಿಮ್ಗೆ ಸುಮ್ಮ ಹಾಸ್ಯನೂ ಆಗಿರ್ಬೇಕು, ಒಂದಿಟ್ಟು ಅನುಭವನೂ ಬಂದಿರಬೇಕು. ಹೌದ್ರಿಪ್ಪ. ವಯಸ್ಸು ಮುಗಿದ ಬಳಕ ಯಮ ಬಂದು ಒಯ್ಲಕ್ಕ ಬಂದ ಬಾಗಲಾಗ ಪಾನ ನಿಮ್ಮ ಹೇಳಿದ ನಿಂತಿರ್ತಿದ್ದ ಇವ ಮಗ ಇದ್ರಿಗೆ ಹೋದ. ನಮಸ್ಕಾರ ಏಪ ಬಾಗನಕ್ ಬಂದ್ರಿ ಬರ್ರಿ ಬರ್ರಿ ಅಂದಿವ. ಯಮ ಅಂದ ನನ್ನ ನೋಡಿದ್ರೆ ಒಂದೊಂದು ಗದ 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 ನಡುಗುತ್ತವ ಮಗ ಬಂದು ನಮಸ್ಕಾರ ಕೊಟ್ಟು ಬರ್ರಿ ಅಂತಾನ. ಎಷ್ಟು ಧೈರ್ಯ ಐತಿ ಇವನಿಗೆ. ಇವನೇನೈತಿ ಆಟ ನೋಡ್ಬೇಕಂದ ಅವನು. ಹೌದ್ರಿಪ್ಪ. ಬಾಳ ಹೊರಕಕ್ಕೆ ಕೈ ಹಿಡಿದು ಕರ್ಕೊಂಡು ಹೋದ ಒಳಗು ಮನ್ಸನ ಮೇಲೆ ಕುಂದರ್ಸದ. ಯಪ್ಪ ಎಂದಿಲ್ಲ ನಮ್ಮ ಮನೆಗೆ ಬಂದಿರಿ, ಇದೊಂದು ತಂದಿಗೆ ಹಾಲು ಕುಡ್ರಿ ಅಂತ ಹೇಳಿ ಒಂದು ಚರಿಗೆ ತುಂಬಾ ಹಾಲು ಕೊಟ್ಟು ಯಾರಿಗೆ ಯಮಗ ಯಮದೇವಗ ಏನು ಮಾಡಿದ್ದ ಅದ್ರಾಗ ಒಂದು ನಾಲ್ಕು ನಿದ್ದೆ ಗುಳಿಗೆ ಹಾಕಿದ್ದ. ಹಾಲು ಕುಡಿದ್ರೆ ಮತ್ತೆ ನಾಲ್ಕು ನಿದ್ದೆ ಗುಳಿಗೆ ಹಾಕ್ಯಾನ ನಿದ್ದೆ ಹಾಕಿ ಬರಬಾರ್ದು. ಬರ್ಬೇರೆಪ್ಪ ಹಿತ್ರಿ ಯಮ ಮನ್ಸದ ಮೇಲೆ ಯಮಗ ನಿದ್ದೆ ಎತ್ತಾನ ಯಮನ ಕಿಶಾದ ಚೀಟಿ ತೆಗೆದಿವ. ನೋಡ್ ಹೆಂಗ್ ಹಿಡಿದು ನೂರ ಒಂದು ಮಂದಿನ ಒಯ್ಲಕ್ ಬಂದಿದ್ರಿ ಅಂದವ ಯಮ. ಅದ್ರಾಗ ಫಸ್ಟ್ ಇವನ್ ಹೆಸರಿಗಿತ್ತು, ಮೊದಲು ಇವನಿಗೆ ಒಯ್ಯಾಗಿದ್ದ. ಕಾತ್ ಮಾಡನ್ ಸುಳಿತ ಮಗ ಅಂದವ. ನನಗೆ ಒಯ್ಲಕ್ ಬಂದಂಗ ಇವನಿಗೆ ಮಾಡ್ಬೇಕಂದ ಮಸಾಲೆ ಮತ್ತೆ ಆಯ್ತ್ರಿಪ್ಪ ತನ್ನ ತಲೆ ಓಡಿಸ್ತಾನ. ಒಂದು ಕೋಡ್ ರಪ್ಪರ್ ತಗೊಂಡು ತಿಕ್ಕಿ 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 ಮ್ಯಾಲೆ ಹೆಸರು ಅಳಿಸಿ ಬಿಟ್ರಿ. ಆಯ್ತು ಗಡಪ್ ಮಾಡಿಬಿಟ್ರಿ. ನೂರ ತಳಗ ತನ್ನ ಹೆಸರು ಬರೆದ್ರಿ ಅವ. ಅನಕತ್ತಾನ ಈ ಮಂದಿ ಹೋಗ್ಲಿ ಲಾಸ್ಟ್ಗೆ ಏನಾಗ್ತದ ಅವಲ್ಲಕ್ಕಂದ್ ಮತ್ತೆ ನಾಲ್ಕು ನಿದ್ದೆ ಹೋಗಿ ಹಾಕೋಣ. ಯಮನ ಚೀಟಿ ಯಮನ ಕಿಶಾದಾಗ ಹಾಕಿ ಸರಿದು ಪುಟ್ಟ ಯಮಗೆ ಎತ್ತರ ಆಯ್ತು. ಆನಂದ ಆನಂದ ಪರಮಾನಂದ. ಹೌದು ಎಂತ ನಿದ್ದೆ ಆಯ್ತಪ್ಪ, ಎಂತ ಪುಣ್ಯದ ಕೆಲಸ ಮಾಡ್ದೋ ಪುಣ್ಯಾತ್ಮ ಇಂತ ನಿದ್ದೆನೇ ನನಗೆಂದು ಆಗಿತ್ತು. ಹೌದು ಅಯ್ಯಪ್ಪ ನಿನ್ನ ನಾ ಬಂದಿದ ನಿನಗ ಒಯ್ಲಾಕ ನೀ ಮಾಡೋದ ಪುಣ್ಯದ ಕೆಲಸ ನೋಡಿದ್ರ ಇನ್ನು ನಿನಗೋಗುವುದಿಲ್ಲಂದವ ಯಮ. ಫಸ್ಟ್ಗೆ ನಿನ್ನ ಹೆಸರು ಬರ್ದೈತಿ ನಿನಗ ಒಯ್ಲಕ್ಕಂತ ಬಂದಿದ. ಖರೆ ಇಂತ ಪುಣ್ಯದ ಕೆಲಸ ಮಾಡಿದಿ, ಆ ಪುಣ್ಯಕ್ಕಾಗಿ ನಿನಗೋಗುವುದಿಲ್ಲ, ತೆಳಗಿನ ಹಿಡ್ಕೊಂಡೇ ಮ್ಯಾಲೆ ಬರ್ತೇನೆ ಅಂತ ಹೇಳ್ಬಿಟ್ಟು. ನೀ ಏನಾರ ಮಾಡ್ಬೇಕಂದ್ರೆ ನಿನ್ನ ಕೈಲಿ ಏನು ನೀಡುತ್ತಿಲ್ಲ. ಹೌದು ಅದು ಅವನ ಮನಸ್ಸನಾಗ ಬೇಕದ. ನಮ್ಮ ತಲೆ ನಡೆಸಿದ್ರ ಆಗುತ್ತೆ ತಿಂದ್ರದ ಬಗುಲೀಟ ಹಾಕಿದ್ರೆ ನಮ್ಗೆ ಬೇತಾರೆ. ನಮಗ್ ಹಿಂಗದ ನಾವೊಂದ್ ಮಾಡೋಣ ನೀವೊಂದ್. ಅದು ಬಸ್ನಾಗ ಹೊಂಟಿದ್ರತ್ತ ಇಬ್ರು ಮಾತಾಡ್ಕೊತ ಒಬ್ಬ ಜುಟ್ಲ ಕಾಯ್ದಿದ್ದ ಒಬ್ಬ ಇವತ್ ಹೆಚ್ಚಿದ್ದ. ಇವತ್ತೆತ್ತವ್ರ ಸ್ವಾಮಿಗಳು ಇರ್ಬೇಕು, ಜುಟ್ಲ ಬಿಟ್ಟು ಬ್ರಾಹ್ಮಣ ಇರ್ಬೇಕು ಅಂದಾಜು ಲಕ್ಷ ಅಂದಾಜ ಮಾತಾಡ್ಕೊತ ಹೋಗ್ಬಂದ ಇವತ್ತೆತ್ತ ಸುಮ್ ಕುಂಡ್ರಲಿಲ್ಲ. ಅವನಿಗೆ ಕೇಳ್ದ ಏನ್ರಿಪ್ಪ ಜುಟ್ಲ ನಿಮ್ಮದು ನಿಮ್ ಊರ್ ಯಾವಾದ್ರಿ ಸಾಹುಕಾರ ಅಂತ ಕೇಳ. ಅವ ಏನಂದ ಏನ್ರಿಪ್ಪ ನಮ್ದು ನಮ್ ಊರ ಇವತ್ತು ಪೂರ್ರಿ ಅಂದ ಅವ. ಅಂದಿವ ನಾನ್ ಹಣಿ ಮೇಲೆ ಇವತ್ತು ನೋಡೇ ಮಗ ಇವತ್ ಪೂರ್ ಹೊಡೆದ ಕೇಳ್ಯಾನ ನಿಮ್ ಊರ್ ಯಾವಾಗ ನನಗ್ ಕೇಳಿ ಯಾವಾಗ ಉತ್ತರ ಕೊಡ್ತಾನ ಮಗನಿಗೆ ಅಂದ. ಹಂಗ ಬಸ್ ಹೊಂಟಿತ್ತು ಮುಂದ ಕಾದ್ರು ಅವನು ಕೇಳ್ದ ನಿಮ್ ಊರ್ ಯಾವಾದ್ರಿ ಗೌಡ್ರ ಅಂದ. ನಮ್ದು ಜುಟ್ಲಾಪುರ್ರಿ ಏಪ ಅಂದ. ಜುಟ್ಲಾಪುರ್ ಎಲ್ಲೈತೆ ಅಂದ. ಇವತ್ಪುರ್ ಮಗ್ಗದಾಗೆ ಜುಟ್ಲಾಪುರ್ ಬರ್ತೀವಿ. ನಮ್ಮ ವಿಷಯಗಳು ಇವು ಹಿಂಗಾಗ್ತದ ಬಂಧುಗಳೇ ಇರ್ಲಿ. ಹೀಗೆ ನಗು ನಗುತ್ತ ವಿಷಯ ಮುಂಜಾನೆ ಹಿಡಿದು ನಡೆದೈತಿ. ನಕ್ಕೋತಿರ್ಬೇಕು ಯಾವುದೇ ಕಾರ್ಯಕ್ರಮದೊಳಗ. ಈಗ ಎತ್ತೇ ನಕ್ರೆ ಎಲ್ಲ ಒಂದ್ ಸ್ವಲ್ಪ ನಿಮ್ಗೆ ಯಾವುದೇ ತೆರೆ ಒಳಗೆ ಇದ್ದದ್ದು ಟೆನ್ಷನ್ ಹೋಗಿಬಿಡ್ತೈತಿ, ಬರುದಿಲ್ಲ. ಈಗೇನು ನಕ್ಕೋತ ಆನಂದದಿಂದ ಕುತ್ತರ್ ನೋಡಿ ಇಲ್ಲಿ ನಕ್ರಲ್ಲ. ಇದೇ ನಗು ಇದೇ ಆನಂದ ನಿಮ್ಮ ಮನೆ ಒಳಗ ನಿಮ್ಮ ಹೆಂಡ್ರ ಜೊತೆ ನಿಮ್ಮ ಮೊಮ್ಮಕ್ಕಳ ಜೊತೆ ಮಕ್ಕಳ ಜೊತೆ ನಿಮ್ಮ ಸಂಸಾರದೊಳಗ ಪ್ರತಿನಿತ್ಯ ನಿಮ್ ಮನ್ಯಾಗ ನಗು ನಗುತ್ತ ಪ್ರಪಂಚ ಮಾಡಿದ್ರಂದ್ರ ಆ ಮನೆ ಒಳಗ ಸಾವುತ್ತನ ಕದನ ಬರೋದ್ರ ಸವಾಲ ಕೈ ಎತ್ತೇನೆ. ಸಾಕು ಏನೋ ಟೈಮ್ ಕೊಟ್ಟದಕ್ಕೆ
ರಾತ್ರಾಗ ಬಂದಕ್ಕೆ ಯಾತ್ರಕ್ಕೆತ್ತ ಎಲ್ಲಾ ಟೈಮ್ನೆ ನಾವೇ ತಗೊಂಡಂಗ ಆಗ್ಯದ. ಇರ್ಲಿ, ಆ ಎರಡು ಮಕ್ಕಳ ಸೇವಾ ನಡೆದೈತಿ. ಅವ್ರವ್ರ ವಿಷಯ ಅವ್ರಿಗೆ ಬಿಟ್ಟು ಕೊಟ್ಟದ್ ಮಾತದ. ಹೆಂಗಂಗ ಹೊಡಿತಾರ ಹೊಡಿಲಿ ಅವ್ರಿಗೂ ಕೂಡಿ ಹಾಟ್ ಹಾಟ್ ಹಾಲಾರ್ದ ಬಿಡುದಿಲ್ಲ. ಚಂದ ಹಚ್ಚಿರಿ ಅಂದ್ರ ನಮ್ಮ ಮಾಡುದ ನಿಮ್ ಕಾಲಾಗಿವ್ರಿ ಪಾಸ್ಕಿ ಅಂದಾರ ಅವ್ರು. ಈಗ ನೀವ್ ಇಬ್ರು ಹೆಂಗ ಹೆಂಗ್ ಬೆಳೆಸ್ರಿ ಬೆಳೆಸ್ರಿ, ನೀವ್ ಹೆಂಗ ಇಬ್ರು ಬೆಳೆಸ್ರು ನಮ್ಗ ಸಂತೋಷ ಐತಿ. ಇಬ್ರು ಬೆಳೆಸದ ಸಂತೋಷ ಅದ. ಯಾಕ ಸಂತೋಷ ಐತಿ ಭೀಮಾ? ಯಾಕ್ರಿಪ್ಪ ನಾಲ್ಕೈದು ವರ್ಷದ ಹುಡುಗಿ ರೊಟ್ಟಿ ಮಾಡ್ತೈತಿ, ಒಂಬತ್ತು ಮೂಲ ಆತಾವ ಅದಕ್ಕ ಬರಂಗಲ್ ರೊಟ್ಟಿ ನಾಲ್ಕು ವರ್ಷದ ಹುಡುಗಿಗೆ ಬರಂಗಲ್ ಸುಮ್ಮ ಪಡಿತೈತಿ ಕೊಳ್ಪಟ್ಟಿಗ ಮ್ಯಾಲ ಒಂಬತ್ತು ಮೂಲ ಆತಾವ. ಅವ್ಗ ತೋರಿಸ್ತೈತಿ ರೊಟ್ಟಿ ಯಾವ ಹೆಂಗಾಗಿತ್ತು ನೋಡ್ ಇಷ್ಟ ಆನಂದ ಆಗ್ತದ್ರಿ ಅವ್ಗ. ನಿನ್ನಂತ ರೊಟ್ಟಿ ಊರಾಗ ಯಾವತ್ ಮಾಡ್ಕೊಳತ್ತಾಳೆ. ಮಗಳು ಮಾಡಿದ್ದ ಹೌಸದ ಅಣತಾಮ್ರ ಬರನ್ನ ತೋರಿಸ್ತಾಳ. ನೋಡ ನಿನ್ ಸಸಿ ರೊಟ್ಟಿ ಅಂತ ಮರ್ಯಾಳ ಮೂರು ಒಂಬತ್ತಾವ್ ಕರೆ ಅವ್ಗಟ್ಟ ಆನಂದ ಆಗ್ಯದ. ಹಂಗ ಎರಡೂ ಮಕ್ಕಳು ಏನದ ನೋಡು, ಇವು ಹದಿನೆಂಟು ಮೂನೆ ಮಾಡಿ ರೊಟ್ಟಿ ಮಾಡಿದ್ರು ತಾಯಿಯಾದಂತ ಸೋನ್ಯಾಳ ಗೌಡಗ ಆನಂದ ಐತಿ ಬಂಧುಗಳೇ. ಈಗ ಎಲ್ಲಾ ಪ್ರಕಾರವಾಗಿ ಒಂದೆರಡು ನುಡಿ ಯಾರೇ ನನಗೂ ಅಪ್ಪನಿಗೆ ಹಾಡಾಗ್ತಾನೆ ಹೌದಲ್ಲ. ಮತ್ತ ನೀವು ಕರಾಕ್ ಪುತ್ರಿ ನಾ ಹಾಕಲಾಗಿನಿ ಹಾಲು ಕುಡಿಸುತ್ತೇನೆ. ಇರ್ಲಿ, ಹೆಂಗಿದ್ರು ತಾಯಿ ಮಗನಿಗೆ ಹಾಲು ಕುಡಿಸ್ಬೇಕಾಗ್ಯದ. ಎಂತ ಮಟ್ಟಿಗೆ ಹತ್ತಿದಿಂದ ಆ ಗುರುನಾಥ ವೀರ ದೇವರ ಕಡೆ ನಾವು ಹೆಂಗ್ ಹೋಗ್ಬೇಕು, ಹೆಂಗ ನಮಗ್ ಅಲ್ತಾನ ಭಕ್ತಿದಿಂದ ಶಿಷ್ಯ ಮಾಡಿದ ರಾಯ ಗುರುವಿನಲ್ಲಿ ಹೆಂಗ ದುಡಿದ. ಈಗೆಲ್ಲ ನಿಮ್ ಪಟ್ರಿ ಹೂವು ನನ್ ಹಯಾಂಗಲ ಇದೇ ಒಂದು ಹಳಿದ್ ಬರ್ತೈತಿ. ಭಕ್ತಿದಿಂದ ನಡಿ ಗುರುವಿನ ಮಠಕ್ಕೆ ಹೋಗ್ಬೇಕು.